ನಾನು ಕೆಂಪೇಗೌಡ ಅಂತೇಳಿ. ಮಹೇಂದ್ರ ಶೋರೂಮ್ ತುಮಕೂರಲ್ಲಿ ಈ ಥರ ಇನ್ಸಿಡೆಂಟ್ ಆಗಿತ್ತು. ಇನ್ಸಿಡೆಂಟ್ ತಕ್ಕಂತೆ ಅವರೆಲ್ಲ ಬಂದು ಕ್ಷಮೆ ಕೇಳಿದ್ರು. ಮಹೇಂದ್ರ ಕಂಪ್ನಿಯವರು ಸಿ ಒ ಇಂದ ಹಿಡಿದು ಎಲ್ಲರೂ ಬಂದು ಕ್ಷಮೆ ಕೇಳಿದ್ರು. ಅಷ್ಟು ದೊಡ್ಡವರೆಲ್ಲ ಬಂದು ಕ್ಷಮೆ ಕೇಳಿದ್ಮೇಲೆ ನಾವು ಅದನ್ನು ಇದು ಮಾಡಬೇಕು. ಅದಕ್ಕೋಸ್ಕರ ತೃಪ್ತಿಯಿಂದ ಹೋಗಿ ಅವ್ರ ಹತ್ರ ನಗ್ನತ್ತ ನೆನ್ನೆ ದಿವಸ ಡಿಲಿವರಿ ಕೊಟ್ಟಿದ್ದಾರೆ. ಇನ್ಮುಂದೆ ಯಾರಿಗೂ ಕೂಡ ಈ ಥರ ಆಗಬಾರ್ದು ಅಂತ ಹೇಳಿ ನಾನು ಮಾಡಿದ್ದು ನನಗೆ ಪ್ರತಿಫಲ ಸಿಕ್ಕಿದೆ. ಎಲ್ಲರೂ ಕೂಡ ನನಗೆ ಸ್ಪಂದಿಸಿ ನೆನ್ನೆ ಖುಷಿಯಿಂದ ನಗ್ನಾಗ್ತಾ ನಾನು ನಗ್ನಾಗ್ತಾ ಹೋಗಿ ಅವರು ನಗ್ನಾಗ್ತಾ ಬಂದು ಗಾಡಿ ತಂದಿದ್ವಿ. ಒಬ್ಬ ವ್ಯಕ್ತಿ ಕ್ಷಮೆ ಕೇಳಿದಾಗ ಅದನ್ನು ಸ್ಪಂದಿಸೋದು ನಮ್ಮ ಕರ್ತವ್ಯ. ನಾವು ಸ್ಪಂದಿಸಿದ್ದೀವಿ, ಗಾಡಿ ಎತ್ಕೊಂಡು ಬಂದಿದ್ದೀವಿ. ಅಂದ್ರೆ ಗಾಡಿನ ಸರ್ 940,000 ರೂಪಾಯಿ ಡಿಸ್ಕೌಂಟ್ ಏನೋ ಸಿಗ್ತಾ? ಏನಿಲ್ಲ ಅದು, ಏನಿಲ್ಲ, ಯಾವುದೇ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು. ಅವರು ಯಾವುದೇ ರೀತಿ ನಮ್ಗೆ ಇದು ಮಾಡಿ ತಪ್ಪಾಯ್ತು ಅಂತ ಕೇಳಿ ಕ್ಷಮೆ ಕೇಳಿದ. ಮನೆ ಹತ್ರನೇ ಬಂದಿರೋ ಒಬ್ರು ದೊಡ್ಡವ್ರ ಮನೆ ಹತ್ರ ಬಂದಾಗ ನಾವು ಗೌರವಿಸ್ಬೇಕು ಅದನ್ನ. ನಾವು ಅಷ್ಟೊಂದು ದೊಡ್ಡವರಲ್ಲ, ನಮ್ಮ ಮನೆ ಹತ್ರ ಅವ್ರು ಬಂದು ಅಂದ್ರೆ ನಾವು ಸ್ಪಂದಿಸ್ಬೇಕು. ಅದಕ್ಕೋಸ್ಕರ ಅವ್ರಿಗೆ ಸ್ಪಂದಿಸಿ ನಾನು ವೆಹಿಕಲ್ ನಿಂತ್ಕೊಂಡಿದ್ದೀನಿ. ನೆನ್ನೆ ಎಷ್ಟೊತ್ತಿತ್ತು ಅಂದ್ರೆ? ನಾನು ಬೆಳಗ್ಗೆನೆ ತಂದಿದ್ದೀನಿ. ಬೆಳಗ್ಗೆನೆ? ಥ್ಯಾಂಕ್ ಯು ಸರ್.